ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದ ಸ್ನಾನಘಟ್ಟ ಈಗ ಮುಳುಗಡೆಯಾಗಿದೆ. KRS ಜಲಾಶಯದಿಂದ 99,000 ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ನೀರು ಬಿಟ್ಟಿರೋ ಹಿನ್ನೆಲೆ ಕಾವೇರಿ ನದಿ ಭೋರ್ಗರೆ ಹರಿತಾ ಇದೆ. ಇದರಿಂದ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದ ಸ್ನಾನಘಟ್ಟ ಮುಳುಗಡೆಯಾಗಿದೆ. ನೀವು ನೋಡ್ತಾ ಇದ್ದೀರಲ್ಲ, ದೇವಸ್ಥಾನದ ಸ್ನಾನಘಟ್ಟ ಇದು. ಸೊ ಈ ಹಿನ್ನೆಲೆಯಲ್ಲಿ ಸ್ನಾನಘಟ್ಟಕ್ಕೆ ಭಕ್ತರಿಗೆ ನಿಷೇಧ. 1 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ನಿಷೇಧ ಹೇರ್ಕೊಂಡಿದ್ದಾರೆ. ದೇವಸ್ಥಾನಕ್ಕೆ ಎಂದಿನಂತೆ ಭಕ್ತರಿಗೆ ಅವಕಾಶ ಇದೆ, ಆದರೆ ಸ್ನಾನಘಟ್ಟಕ್ಕೆ ತೆರಳುವಂತಿಲ್ಲ ಅಂತ ಈಗ ಅಲ್ಲಿನ ತಾಲೂಕು ಆಡಳಿತ ಆದೇಶವನ್ನು ಮಾಡಿದೆ. KRS ಜಲಾಶಯದಿಂದ 99,000 ಅಧಿಕ ಕ್ಯೂಸೆಕ್ ನೀರನ್ನು ನದಿಗೆ ಬಿಟ್ಟಿರುವ ಹಿನ್ನೆಲೆಯಲ್ಲಿ ಇದೀಗ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದ ಸ್ನಾನಘಟ್ಟ ಇದೀಗ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಅಂದರೆ 99,000 ಅಧಿಕ ಕ್ಯೂಸೆಕ್ ನೀರನ್ನು ಬಿಟ್ಟಿರುವಂಥ ಪರಿಣಾಮವಾಗಿ ಈ ರೀತಿಯಾದಂಥ ವಾತಾವರಣ ಇಲ್ಲಿ ನಿರ್ಮಾಣವಾಗಿದೆ. ನಿನ್ನೆ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಗಿತ್ತು, ಆದರೆ ಇದೀಗ 1,000 ಕ್ಯೂಸೆಕ್ ನೀರನ್ನು ಕಡಿಮೆ ಮಾಡಿ 99,000 ಅಧಿಕ ಕ್ಯೂಸೆಕ್ ನೀರನ್ನು ಇದೀಗ ನದಿಗೆ ಬಿಟ್ಟಿದ್ದಾರೆ. ಈ ಪರಿಣಾಮವಾಗಿ ಏನು ನಿಮಿಷಾಂಬ ದೇವಸ್ಥಾನದ ಸ್ನಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಒಂದು ಕಡೆ ಗಮನಿಸಬಹುದಾಗಿರುವಂಥದ್ದು ಸ್ನಾನಘಟ್ಟ ಮುಳುಗಡೆ ಆಗಿದ್ರೆ, ಮತ್ತೊಂದು ಕಡೆ ಇಲ್ಲಿ ಬಟ್ಟೆ ಬದಲಿಸಲಿದ್ದಂತಹ ಸ್ನಾನಗೃಹಗಳು ಕೂಡ ಇದೀಗ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಅಂದರೆ ಒಂದು 50,000 ಹೆಚ್ಚು ಕ್ಯೂಸೆಕ್ ನೀರನ್ನು ಬಿಟ್ಟಂಥ ಸಂದರ್ಭದಲ್ಲಿ ಈ ಒಂದು ಸ್ನಾನಘಟ್ಟ ಏನಿದೆ ಅದು ಒಂದು ಅರ್ಧ ಭಾಗದಷ್ಟು ಮುಳುಗಡೆ ಆಗ್ತದೆ. ಆದರೆ ಇದೀಗ 99,000 ಅಧಿಕ ಕ್ಯೂಸೆಕ್ ನೀರನ್ನು ಬಿಟ್ಟಿರುವಂಥ ಪರಿಣಾಮವಾಗಿ ಇಲ್ಲಿ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಈ ನಿಟ್ಟಿನಲ್ಲೂ ಕೂಡ ಏನು ನಿಮಿಷಾಂಬ ದೇವಸ್ಥಾನಕ್ಕೆ ಬರುವಂಥ ಭಕ್ತರು ಇಲ್ಲಿ ಪ್ರತಿ ಬಾರಿಯೂ ಕೂಡ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಸ್ನಾನ ಮಾಡಿ ತದನಂತರ ಏನು ದೇವಸ್ಥಾನದ ಒಳಭಾಗಕ್ಕೆ ಹೋಗ್ತಾ ಇದ್ರು. ಆದರೆ ಇದೀಗ ಸ್ನಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆ ಆಗಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಯಾವ ಭಕ್ತರಿಗೂ ಕೂಡ ಪ್ರವೇಶ ಇಲ್ಲ, ಯಾಕಂದರೆ ಸಂಪೂರ್ಣವಾಗಿ ನಿಷೇಧ ಮಾಡಿರಿದ್ದಾರೆ. ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿರುವಂಥದ್ದು ಬ್ಯಾರಿಕೇಡನ್ನು ಹಾಕಿ ಈ ನದಿಯ ಭಾಗಕ್ಕೆ ಯಾರೂ ಹೋಗುವಾಗಿಲ್ಲ. ಅಂದರೆ ದೇವಸ್ಥಾನದ ಒಳಭಾಗಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸ್ಬೋದು, ಆದರೆ ದೇವಸ್ಥಾನಕ್ಕೆ ಹೋಗುವ ಮುನ್ನ ಏನು ಈ ನದಿಗೆ ಏನು ಬಂದಂಥ ಭಕ್ತರು ಇಳಿದು ಒಂದು ಸ್ನಾನ ಅಥವಾ ಮುಖವನ್ನು ತೊಳೆದುಕೊಳ್ಳುವಂಥ ಪದ್ಧತಿ ಏನಿತ್ತು ಅದು ಇದೀಗ ಸಂಪೂರ್ಣವಾಗಿ ನಿಷೇಧ ಆಗಿದೆ. ಯಾಕಂದರೆ ಕಾವೇರಿ ನದಿ ಸಂಪೂರ್ಣವಾಗಿ ಏನು ಬೋರ್ಗರೆದು ಹರಿತಾ ಇರುವ ಹಿನ್ನೆಲೆಯಲ್ಲಿ ಇಲ್ಲಿಗೆ ಯಾರೂ ಕೂಡ ಅಲೋ ಇಲ್ಲ. ಯಾಕಂದರೆ ನೋಡ್ತಾ ಇರ್ಬೋದಂತೂ ಎಷ್ಟು ರಭಸವಾಗಿ ನೀರು ಹರಿತಾ ಇದೆ ಅಂತೇಳಿ. ಇದೇ ರೀತಿಯಾಗಿ ಕಾವೇರಿ ನದಿ ತೀರದಲ್ಲಿ ವ್ಯಾಪ್ತಿ ಬರುವಂತಹ ಎಲ್ಲ ಒಂದು ಪುಣ್ಯಕ್ಷೇತ್ರಗಳೇನಿದ್ದಾವೆ ಅಥವಾ ಒಂದಷ್ಟು ಸ್ನಾನಘಟ್ಟಗಳು ಇರುವಂಥದ್ದು ಅಲ್ಲಿಗೂ ಕೂಡ ಸಂಪೂರ್ಣವಾಗಿ ನಿಷೇಧ ಮಾಡಿರುವಂಥದ್ದು. ಏನಂದರೆ KRS ನಿಂದ ಅಧಿಕ ಪ್ರಮಾಣದಲ್ಲಿ ನೀರು ಹರಿಬಿಟ್ಟಿರುವ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಕಾವೇರಿ ನದಿ ಬೋರ್ಗರೆದು ಹರಿತಾ ಇದೆ. ಆ ನಿಟ್ಟಿನಲ್ಲೂ ಕೂಡ ಕಾವೇರಿ ನದಿಯ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಪ್ರವಾಸಿ ಸ್ಥಳಗಳು ಕೂಡ ಇದೀಗ ಸಂಪೂರ್ಣವಾಗಿ ಬಂದಿದ್ದಾವೆ. ಅದನ್ನು ಹೊರತುಪಡಿಸಿದಂತೆ ದೇವಸ್ಥಾನಗಳೇನಿದ್ದಾವೆ ದೇವಸ್ಥಾನಗಳಿಗೆ ಮಾತ್ರ ಪ್ರವಾಸಿಗರು ಹೋಗಬೇಕು, ಅದನ್ನು ಹೊರತುಪಡಿಸಿದ ಹಾಗೆ ನದಿಗೆ ಕೂಡ ಯಾರೂ ಕೂಡ ಇಳಿಯೋ ಆಗಿಲ್ಲ. ಒಟ್ಟಾರೆ ಹೇಳಿದ್ರೆ KRS ಜಲಾಶಯದಿಂದ 99,000 ಅಧಿಕ ಕ್ಯೂಸೆಕ್ ನೀರನ್ನು ಏನು ಬಿಟ್ಟಿದ್ದಾರೆ ಆ ನಿಟ್ಟಿನಲ್ಲೂ ಕೂಡ ಈ ಪ್ರಮಾಣದಲ್ಲಿ ಏನು ನಿಮಿಷಾಂಬ ದೇವಸ್ಥಾನದ ಸ್ನಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ನಿಮಿಷಾಂಬ ದೇವಸ್ಥಾನಕ್ಕೆ ಭಕ್ತರ ಪ್ರವೇಶ ಇದೆ, ಆದರೆ ಸ್ನಾನಘಟ್ಟಕ್ಕೆ ಭಕ್ತರ ಪ್ರವೇಶ ಇಲ್ಲ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ TV, ಶ್ರೀರಂಗಪಟ್ಟಣ.